Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಮಗೆ ಯಾಕೆ ಹಾಗನ್ನಿಸ್ತಾ ಇದೆ ಗುರುದೇವ? ಆ ಅಪರಾಧಿ ಗುರುಕುಲದೊಳಗಡೆ ಇರೋ ನಿಜಾನ? ಹೌದು ಮಾರುತಿ, ಹೊರಗಿನ ಯಾವ ವ್ಯಕ್ತಿಗೂ ಆಶ್ರಮವನ್ನು ಪ್ರವೇಶಿಸಲು ಅನುಮತಿಯೇ ಇಲ್ಲ. ಇದು ಚೌರ್ಯವೋ ಅಥವಾ ಷಡ್ಯಂತ್ರವೋ? ಒಂದು ವೇಳೆ ನಮ್ಮ ಕ್ರೋಧ ಮಿತಿ ಮೀರಿದರೆ ಮಾರುತಿ, ಎಂತಹ ಅನರ್ಥವಾಗುವುದೆಂದರೆ. ಇಲ್ಲ ಇಲ್ಲ ಗುರುದೇವ, ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವು ನಿಶ್ಚಿಂತರಾಗಿರಿ, ಅಪರಾಧಿಯನ್ನ ನಾವ್ ಹಿಡಿತೀವಿ. ಖಂಡಿತ ಇದು ನಿಮ್ಮಿಂದ ಸಾಧ್ಯ ಪುತ್ರ. ನಿಮಗೆ ಆಶ್ರಮದ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಸಂಬಂಧವಿದೆ, ಹಾಗಾಗಿ ನಿಮಗೆ ಈ ಕೆಲಸ ಸುಲಭ. ನೀವೀ ಕಾರ್ಯವನ್ನು ಪೂರೈಸುವಿರಿ. ಸುಲಭನೋ ಕಷ್ಟಾನೋ ನಾವದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಗುರುದೇವ. ನಾವ್ ನಿಮ್ಗೆ ವಚನ ನೀಡ್ತೀವಿ, ಇನ್ಮೇಲೆ ಈ ಆಶ್ರಮದಿಂದ ಏನನ್ನೂ ಮಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮ ಮಾತಿನಲ್ಲಿ ವಿಶ್ವಾಸವಿದೆ ಮಾರುತಿ, ಆದರೆ ನೀವು ಹಿಂದೆ ಬಂದಿದ್ದೀರಿ, ದಣಿವಾಗಿರಬಹುದು, ಸ್ವಲ್ಪ ಸಮಯ ವಿಶ್ರಮಿಸಿ. ಇಲ್ಲ ಗುರುದೇವ, ನೀವು ನಮ್ಗೆ ಒಂದು ಕಾರ್ಯವನ್ನ ವಹಿಸಿದ್ದೀರಿ, ಆ ಕಾರ್ಯ ಪೂರ್ಣವಾಗದೆ ನಾವು ವಿಶ್ರಾಂತಿ ಪಡೆಯೋದಕ್ಕೆ ಹೇಗ್ ಸಾಧ್ಯ? ಆ ಅಪರಾಧಿಯನ್ನ ಹಿಡಿದ್ಮೇಲೆ ನಾವು ನಿಶ್ಚಿಂತೆಯಿಂದ ವಿಶ್ರಾಂತಿಯನ್ನ ಪಡಿತೀವಿ. ಹಾಗೆ ಆಗಲಿ, ನಮ್ಗಿನ್ನ ಆಜ್ಞೆ ಕೊಡಿ ಗುರುಗಳೇ. ವಸ್ತುಗಳು ಮಾಯ ಆಗ್ತಿರೋದು ಯಾರ್ದೋ ಹುಡುಗಾಟದಿಂದನಾ? ನಮಗೆ ಶಿಕ್ಷಣ ನೀಡೋ ಪುಸ್ತಕಗಳು, ಅಮೂಲ್ಯ ಗ್ರಂಥಗಳು ಮಾಯವಾಗುತ್ತೆ ಅಂದ್ರೆ ಏನರ್ಥ? ಹನುಮ, ನೀನ್ ಯೋಚನೆ ಮಾಡ್ತಿರೋದು ಸರಿ ಇದೆ ಮಿತ್ರ. ಏನು? ನಮ್ಮನ್ನ ಕ್ಷಮಿಸಿ, ನಿಮ್ಮಿಬ್ರ ಹೆಸರು ಗೊತ್ತಾಗ್ಲಿಲ್ಲ. ನಾನು ನಳ ಮತ್ತು ಇವನು ನನ್ನ ಸಹೋದರ ನೀಳ. ನಳ, ನೀಳ, ನೀವೇನ್ ಹೇಳೋಕ್ ಹೊರಟಿದ್ರಿ? ಆಶ್ರಮದಲ್ಲಿ ಕಾಣೆ ಆಗ್ತಿದ್ಯಲ್ಲ ವಸ್ತುಗಳು, ಅದ್ರ ಬಗ್ಗೆ ತಾನೇ ಯೋಚಿಸ್ತಾ ಇರೋದ್ ನೀನು? ನಾವು ತುಂಬಾ ಯೋಚನೆ ಮಾಡಿದ್ವಿ ಮಿತ್ರ. ಏನ್ ಯೋಚನೆ? ಗುರುದೇವ ಈ ಕಾರ್ಯವನ್ನ ನಿನಗೊಯಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅಂದ್ರೆ ನಿಮ್ಮಿಬ್ರಿಗೂ ನೀನ್ ತಂದ್ಕೊಟ್ಟ ಆ ಹಣ್ಣುಗಳು ತುಂಬಾ ರುಚಿಯಾಗಿದ್ವು ಮಿತ್ರ. ಅದಕ್ಕೋಸ್ಕರ ನಿಂಗೆ ಧನ್ಯವಾದ ಹೇಳೋಣ ಅಂತ ಬಂದ್ವಿ. ಸರಿ ಹೋಗೋಣ ಸಹೋದರ. ಸರಿ. ನನ್ ಮಾತ್ ಕೇಳು ಸಹೋದರ, ಮಾರುತಿಗೆ ಎಲ್ಲ ಹೇಳ್ಬಿಡೋಣ. ನಮ್ಗ್ಯಾಕ್ ಬೇಕಿದ್ದಲ್ಲ, ಸುಮ್ನೆ ಇದ್ಬಿಡೋಣ ಬಿಡು. ಏನಾಯ್ತು ಮಿತ್ರರೇ, ನೀವ್ ಅಲ್ಲಿ ನಿಂತ ಯಾಕೆ ಮಾತಾಡ್ತಿದ್ದೀರಾ? ಬನ್ನಿ ಇಲ್ಲಿ, ಇಲ್ಲಿ ಬಂದ್ ಮಾತಾಡಿ. ನಿಮ್ಗೆ ಮಾಯವಾಗ್ತಿರೋದ್ರ ಬಗ್ಗೆ ಗೊತ್ತಿದ್ರೆ ಯಾವ್ದೇ ಹಿಂಜರಿಕೆ ಇಲ್ದೆ ನಮಗ್ ಹೇಳಿ. ಸತ್ಯವನ್ನ ಮುಚ್ಚಿಡೋದು ಒಳ್ಳೇದಲ್ಲ. ನಮ್ಮ ಅನುಮಾನದ ಪ್ರಕಾರ ಇದ್ರ ಹಿಂದೆ ಯಾರೋ ಇದಾರೆ ಮಿತ್ರ. ಇದ್ರ ಹಿಂದೆ ಯಾರಿರೋಕ್ ಸಾಧ್ಯ ಮಿತ್ರ? ಬಹುಶಃ ಅದು ಅವನೇ ಇರ್ಬೇಕು. ಅವನು ವಿದ್ಯೆಯನ್ನು ಕಲ್ತ್ರು, ಕಲಿದೆ ಹೋದ್ರು ಅವನಿಗೋಸ್ಕರ ರಾಜಸಿಂಹಾಸನ ಕಾಯ್ತಾ ಇರುತ್ತೆ. ಅದ್ರ ಅರ್ಥ ರಾಜಕುಮಾರ. ನೀನು ಕೂಡ ಸುಮೇರುವಿನ ರಾಜಕುಮಾರ ತಾನೇ? ಏನ್ ಹೇಳ್ತಿದ್ಯಾ ಸಹೋದರ? ಈ ಘಟನೆಗಳು ಮಾರುತಿ ಇಲ್ಲಿಗೆ ಬರೋಕ್ಕಿಂತ ಮೊದ್ಲಿಂದನೂ ನಡೀತಿದೆ. ಹಾ ಹೌದು, ಅಂದ್ರೆ ಬೇರೆ ಯಾರಿರ್ಬಹುದು? ಅವನೇ ಇರಬಹುದಾ? ಇಲ್ಲಿ ಶಿಕ್ಷಣ ಪಡೆಯೋ ಬದಲು ಎಲ್ರ ಮೇಲೆ ದರ್ಪ ತೋರಿಸ್ತಿದ್ದಾನಲ್ಲ. ಬಹುಶಃ ಅವನ ಯೋಚನೆ ಈಗೂ ಇರಬಹುದು, ಬೇರೆ ವಿದ್ಯಾರ್ಥಿಗಳು ವಿದ್ಯೆ ಕಲಿದಿದ್ರೆ ತಾನ್ ಮಾತ್ರ ಬುದ್ಧಿವಂತನಾಗಿ ಎಲ್ಲರನ್ನು ತನ್ನ ಸೇವಕರನ್ನಾಗಿ ಮಾಡ್ಕೋಬಹುದು ಅಂತ. ಯಾಕೆ ಅಂದ್ರೆ ಆ ವಿದ್ಯಾವಂತರನ್ನ ಮರುಳು ಮಾಡೋದು ತುಂಬಾ ಸುಲಭ. ಆದ್ರೆ ವಾನರರಿಗೆ ಈ ತರ ಯೋಚನೆ ಬರಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವರ್ಗ ಇದೆ, ಹಾಗ್ ಮಾಡೋದೇ ಅವ್ರ ಕೆಲ್ಸ. ಒಟ್ನಲ್ಲಿ ಗುರುಕುಲಕ್ಕೆ ಬಂದು ಎಲ್ಲವನ್ನು ನಾಶ ಮಾಡ್ತಿದ್ದಾರೆ, ಹವನ ಸಾಮಗ್ರಿಗಳನ್ನು ಧ್ವಂಸ ಮಾಡುತ್ತಿದ್ದಾರೆ. ಯಾರದು? ರಾಕ್ಷಸರು.
ಅಂದ್ರೆ ಖಂಡಿತ ಈ ಯೋಜನೆಯ ಹಿಂದೆ ರಾಕ್ಷಸ ಬಾಲಕ ಇದ್ದಾನೆ. ಆದ್ರೆ ಯಾರದು? ಕುಮಾರ ಅಕ್ಷಯ? ಅದ್ಭುತ ಮಿತ್ರ, ಅದ್ಭುತ. ನಮ್ಗಿದು ಹೊಳಿಲೇ ಇಲ್ವಲ್ಲ. ನಾವು ಮೊದ್ಲೇ ಹೇಳಿಲ್ವಾ ಮಾರುತಿಯಿಂದಲೇ ಈ ಸಮಸ್ಯೆಗೆ ಪರಿಹಾರ ಅಂತ? ಅಕ್ಷಯ ಕುಮಾರ, ಸರಿ ರಾಜಮಾತೆ, ನನ್ನ ಪತಿಯ ಪ್ರಾಣ ರಕ್ಷಣೆಗೆ ಇದು ಮುಖ್ಯವಾಗಿದ್ದರೆ ಇದನ್ನು ಮಾಡಲು ನಾನು ಸಿದ್ಧಳಿದ್ದೇನೆ. ನಾನು ಲಂಕೇಶನ ಪತ್ನಿ ಮಂಡೋದರಿ, ಪತಿಯ ರಕ್ಷಣೆಗಾಗಿ ಅಮೃತ ತರಲು ಹೋಗುತ್ತೇನೆ. ಬಿಡಿ, ಇದು ಯಾವ ಆಟ? ನಾವಿಲ್ಲಿ ಆಟ ಆಡ್ತಿಲ್ಲ. ನೀನೀಗ ಸತ್ಯ ಒಪ್ಕೊಬೇಕು ಅಷ್ಟೇ. ನಾನು ಏನು ಅಂತ ಒಪ್ಕೋಬೇಕು? ನಾನೇನು ತಪ್ಪೇ ಮಾಡಿಲ್ವಲ್ಲ. ನಿನಗಿದು ಕೊನೆ ಅವಕಾಶ ಮಿತ್ರ. ನಿನಗೆ ಮಾರುತಿಯ ಗದಾ ಪ್ರಹಾರ ನೆನಪಿದೆ ತಾನೆ? ಇವತ್ತು ನಿನ್ನ ಜೀವಂತವಾಗಿ ಬಿಡಲ್ಲ ವಾನರ. ನಿಮ್ಮಿಬ್ಬರನ್ನ ಸುಮ್ನೆ ಬಿಡಲ್ಲ ನಳ ನೀಳ. ಹಗ್ಗ ಬಿಚ್ಚಿ ಒಂದು ಕೈ ನೋಡ್ಕೊಂತೀನಿ. ಯಾಕೆ? ಮಾರುತಿಯ ಗದಾ ಪ್ರಹಾರದ ಪೆಟ್ಟು ಅಷ್ಟು ಬೇಗ ಮರ್ತೋಯ್ತ ನಿನ್ಗೆ? ಆದ್ರೆ ನಾವ್ ಹಾಗಲ್ಲ. ನಮ್ಮ ಮನಸ್ಸು ಬಹಳ ವಿಶಾಲವಾಗಿದೆ ಮಿತ್ರ. ನಾವೇನು ನಿನ್ನ ಹಗ್ಗ ಬಿಚ್ಚೋಕೆ ತಯಾರಿದ್ದೇವೆ. ಆದರೆ ಮಾರುತಿ ಒಪ್ಪೋದಿಲ್ಲ. ಯಾಕ್ ಬಂಧಿಸಿದಿರ ನಮ್ಮನ್ನ? ನಾವೇನ್ ಮಾಡಿದೀವಿ ಆ ನಿಮ್ಮ ಮಾರುತಿಗೆ? ಏನ್ ಮಾಡಿದ್ಯೋ ಬಿಟ್ಟಿದ್ಯೋ ನಮಗ್ ಗೊತ್ತಿಲ್ಲ. ನಮ್ಗೆಲ್ಲ ನಿನ್ ಮೇಲೆ ಅನುಮಾನವಿದೆ. ನಮಗನ್ನಿಸ್ತಾ ಇದೆ ಆಶ್ರಮದ ವಸ್ತುಗಳನ್ನ ನೀನೇ ಕದೀತಾ ಇರೋದು ಅಂತ. ಮತ್ತೆ ಅವುಗಳನ್ನು ಕದ್ದು ನೀರಿಗೆ ಬೇರೆ ಎಸಿತಾ ಇದ್ಯಾ? ಇದು ಶುದ್ಧ ಸುಳ್ಳು. ಆ ಕೆಲ್ಸ ನಾವು ಮಾಡೇ ಇಲ್ಲ. ಈಗ ನೀನೇನೇ ಹೇಳಿದ್ರು ಪ್ರಯೋಜನವಿಲ್ಲ. ಈಗ ನಿನ್ನ ನಿರಪರಾಧಿ ಅನ್ನೋಕೆ ಯಾವ ಸಾಕ್ಷಿನೂ ಇಲ್ಲ. ಈಗ್ಲೇ ನಿನ್ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಗುರುಗಳ ಹತ್ರ ಹೋಗಿ ಕ್ಷಮೆ ಕೇಳು. ಆಗ ನಿಂಗೆ ಯಾವ್ದಾದ್ರೂ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಬಿಟ್ಬಿಡ್ತಾರೆ. ಇಲ್ದಿದ್ರೆ ನಾವೆಲ್ಲರೂ ಶಿಕ್ಷೆಯನ್ನ ಅನುಭವಿಸ್ಬೇಕಾಗುತ್ತೆ. ಅದು ಅನ್ಯಾಯ ತಾನೆ. ಇದು ಯಾರ ಷಡ್ಯಂತ್ರ ಅಂತ ನಮಗ್ ಚೆನ್ನಾಗ್ ಗೊತ್ತು. ಎಲ್ರು ಮಾರುತಿ ಜೊತೆ ಸೇರ್ಕೊಂಡು ನಮ್ಮನ್ನ ಸಿಕ್ ಹಾಕ್ಸಿದೀರಾ? ಒಂದ್ಸಲ ಈ ಕಟ್ ಬಿಚ್ ನೋಡಿ, ಆಮೇಲೆ ಗೊತ್ತಾಗುತ್ತೆ. ಮತ್ತೆ ನೀನು ಅದೇ ತಪ್ಪು ಮಾಡ್ತಿದ್ಯ ಮಿತ್ರ. ಗುರುಗಳ ಮಾತು ನೆನಪಿದೆ ತಾನೆ? ಅಪರಾಧ ಮಾಡೋದ್ಕಿಂತ ದೊಡ್ಡ ತಪ್ಪು ಮಾಡಿದ ಅಪರಾಧವನ್ನು ಸ್ವತಃ ಒಪ್ಕೊಳ್ದೆ ಇರೋದು. ನಾವು ಯಾವ ತಪ್ಪು ಮಾಡಿಲ್ಲ, ಯಾವ ತಪ್ಪನ್ನು ಒಪ್ಕೊಳ್ಳಲ್ಲ. ಮಾಡ್ಲಿಲ್ಲ ಅಂದ್ರು ನೀನು ಒಪ್ಕೊಳ್ಳೇಬೇಕು. ಯಾಕೆ ಒಪ್ಕೋಬೇಕು? ಯಾಕೆಂದ್ರೆ ಬೇರೆಯವ್ರಿಗೂ ಶಿಕ್ಷೆ ಆಗ್ಬಾರ್ದಲ್ವಾ? ಹಾಗ ಮಾಡಿದ್ರೆ ಎಲ್ಲರೂ ನಿನ್ನ ತುಂಬಾ ಹೊಗಳುತ್ತಾರೆ. ಅಕ್ಷಯ ಕುಮಾರ, ಎಲ್ರಿಗೋಸ್ಕರ ನೀನು ಮಹಾ ತ್ಯಾಗ ಮಾಡಿದ್ಯಾ ಅಂತ ಪ್ರಸಿದ್ಧಿ ಆಗ್ತ್ಯಾ. ಮಾಡ್ತಿರೋ ತಪ್ಪನ್ನ ಒಪ್ಕೊಂಡೆ ಅಂತ ನಿನ್ನ ದೊಡ್ಡ ಮನುಷ್ಯ ಅಂತಾರೆ. ಎಲ್ರು ಕುಮಾರ ಅಕ್ಷಯನಿಗೆ ಜಯವಾಗಲಿ ಜಯವಾಗಲಿ ಅಂತ ಕೂಗ್ತಾ ಇರ್ತಾರೆ. ಲಂಕೇಶರ ಪುತ್ರ ಅಕ್ಷಯರಿಗೆ ಜಯವಾಗಲಿ. ಲಂಕೇಶರ ಪುತ್ರ ಅಕ್ಷಯರಿಗೆ ಜಯವಾಗಲಿ. ಇಲ್ಲ, ನಿಮ್ ಮಾತನ್ನ ಒಪ್ಪೋಕೆ ಸಾಧ್ಯನೇ ಇಲ್ಲ. ಈ ಹಗ್ಗ ಬಿಚ್ಚಿ ನೀಳ, ಇವ್ನ್ ನಮ್ ಮಾತ್ ಕೇಳ್ತಿಲ್ಲ. ಇವ್ನ್ ಬುದ್ಧಿ ಕಲಿಬೇಕಂದ್ರೆ ಮಾರುತಿ ತರ ಪಟ ಪಟ ಅಂತ ಎರಡ್ ಬಾರಿಸ್ಬೇಕು. ಮಾರುತಿ ಬರೋವರೆಗೂ ಯಾಕೆ ಕಾಯ್ಬೇಕು ಸೋದರ? ನಾವೇ ಇವನ್ಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಸೋದರ, ಮೊದಲು ನೀನೇ ಪ್ರಾರಂಭ ಮಾಡು. ಕಳ್ಳನ್ನ ಹಿಡಿಯೋಕೆ ನಾವ್ ನಿನ್ಗೆ ಸಹಾಯ ಮಾಡ್ತಿದೀವಿ. ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸಾಕ್ಷಿಗಳು ಸಿಕ್ಕಿಲ್ಲ.
ಅಕ್ಷಯ್ ಕುಮಾರನೇ ಅಪರಾಧಿ ಅಂತ ಹೇಗೆ ಹೇಳ್ತೀರಾ? ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.